ಕರಾವಳಿ ಸಿನಿಮಾಸ್ ಲಾಂಚನದಲ್ಲಿ ಸತೀಶ್ ಪೆರ್ನೆ, ಶಿವಪ್ರಸಾದ್ ಇನ್ಯಾವ ನಿರ್ಮಾಣದ ಎಚ್ ಡಿ ಆರ್ಯ ನಿರ್ದೇಶನದ ತಯಾರಾದ ಪಿರ್ಕಿಳು ತುಳು ಸಿನಿಮಾ ಮೇ 26ರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ ಎಂದು ತುಳುನಟ ಭೋಜರಾಜ್ ವಾಮಂಜೂರು ತಿಳಿಸಿದ್ದಾರೆ. ಪ್ರಥಮ ಬಾರಿಗೆ ನಿರ್ದೇಶನ ಮಾಡಿದ್ದಾರೆ ಅದು ಕೂಡ ಗೊತ್ತಾಗಿಲ್ಲ, ಯಾಕಂದರೆ ಅಷ್ಟು ನೀಟಾಗಿ ತುಳು ಭಾಷೆಯನ್ನು ಕಲಿತು ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಅದು ತುಂಬ ಖುಷಿಯ ವಿಚಾರ. ಕಲಾವಿದರು ನಮ್ಮ ತುಳುನಾಡಿನ ಅದ್ಭುತ ಕಲಾವಿದರು, ಎಲ್ಲರೂ ಅಭಿನಯ ಮಾಡಿದ್ದಾರೆ. ಅರವಿಂದ್ ಗೌಡ ಮತ್ತು ದೀಪಕ್ ರೈ ಪಾಣಾಜೆ ಮತ್ತು ರವಿ ರಾಮಕುಂಜ ತಿಮ್ಮಪ್ಪಲಾವ್ ಅವರೊಟ್ಟಿಗೆ ನಾನು ಕೂಡ ಪಾತ್ರವನ್ನು ಮಾಡಿದ್ದೇನೆ. ಒಂದು ಹಾಸ್ಯದೊಟ್ಟಿಗೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಪೆಕ್ಕಿಲು ಪೆಕ್ಕಿಲು ಅಂತ ಹೇಳಿದ್ರೆ ಅಂಡ ಎದುರಿಸುವಂತಾಗ್ತದೆ. ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ಪಾತ್ರಗಳಿಗೆ ಬೇರೆ ಬೇರೆ ಮತ್ತೊಂದು ಭಾಷೆಯಲ್ಲಿ ಜವಾಬ್ದಾರಿ ಇಲ್ಲದ ಮನುಷ್ಯರು ಅಂತ ಈ ಪಾತ್ರ ಆ ಜವಾಬ್ದಾರಿ ಇಲ್ಲದೆ ನಡೆಯುವಂಥ ಸನ್ನಿವೇಶಗಳು ಜೀವನದಲ್ಲಿ ಜವಾಬ್ದಾರಿ ಹೊಣೆಗಾರಿಕೆ ಇಲ್ಲದೆ ನಡೆಯುವಂಥ ಪ್ರತಿಯೊಂದು ಸನ್ನಿವೇಶಗಳು ಎಷ್ಟು ಅಡ್ವೆಂಟ್ ಆಗುತ್ತೆ, ಮನುಷ್ಯರಿಗೆ ಏನು ಕಲಿಯಲಿಕ್ಕೆ ಸಿಗುತ್ತೆ ಅದರಲ್ಲಿ, ಇವೆಲ್ಲವೂ ಓಡಿ ಕೆಲವಂಥ ಫಿಲ್ಮು ಶೂಟಿಂಗ್ ಆಗಿದೆ. ಸುದ್ದಿಗೋಷ್ಠಿ ನಿರ್ಮಾಪಕರಾದ ಶಿವಪ್ರಸಾದ್, ಸತೀಶ್ ಪೆರ್ನೆ, ನಿರ್ದೇಶಕದ ಎಚ್ ಆರ್ ಆರ್ಯ, ನಾಯಕ ನಟಿ ಲತಾ ಉಪಸ್ಥಿತರಿದ್ದರು.